ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಅಪ್ಡೇಟ್ ಕೊಡ್ಲಿಕ್ಕೆ ಬಂದಿರುವಂಥ ವಿಷಯ ಏನಪ್ಪ ಅಂದರೆ, ಶಿವಮೊಗ್ಗದಲ್ಲಿ ಇನ್ನೇನು ವಿಮಾನ ನಿಲ್ದಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಹಾಗೆ ಇಲ್ಲಿ ಕೇಳಬರ್ತಕ್ಕಂತಹ ಒಂದು ವಿಷಯ ಏನಂದರೆ, ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಕೆಲಸಗಳ ಕಾಮಗಾರಿಗಳೆಲ್ಲ ಮುಗಿದಿದೆ. ಹಾಗೆ ಅಲ್ಲಿ ಒಂದಿರುವಂಥ ಒಂದು ಕೆಲಸಗಳನ್ನು ಈಗ ಕರೆದಿದ್ದಾರೆ. ಹಾಗೆ ಅಲ್ಲಿ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ತುಂಬ ಜನರು ಬಂದುಬಿಟ್ಟು ಅಲ್ಲಿ ಜನರಿಂದ ಹಣ ಪಡೆದಿದ್ದಾರೆ ಅನ್ನೋ ಒಂದು ವಿಷಯವೂ ಸಹ ಕೇಳಿ ಬರ್ತಾ ಇದೆ. ಇದೇನು ಶಿವಮೊಗ್ಗ ವಿಮಾನ ನಿಲ್ದಾಣ, ಈ ಬಗ್ಗೆ ಒಂದು ತಿಳಿತಾ ಹೋಗೋಣ ಸ್ನೇಹಿತರೆ. ಶಿವಮೊಗ್ಗದ ಹೊರವಲಯದ ಸೋಗಾನೆಯಲ್ಲಿ ನಿರ್ಮಾಣವಾದಂಥ ವಿಮಾನ ನಿಲ್ದಾಣ, ಸೋಗಾನೆಯಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಬೇಕು. ಬಹುತೇಕವಾಗಿ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣವನ್ನು ಮಾಡಬೇಕನ್ನೋದು BS ಯಡಿಯೂರಪ್ಪ ಇವರ ಒಂದು ಕನಸಾಗಿದೆ. ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗಲೇ ಇದರ ಬಗ್ಗೆ ಒಂದು ಚಿಂತನೆಯನ್ನು ಸಹ ನಡೆಸಿದರು. ಆದರೆ ಒಂದು 2019 ಮತ್ತೆ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪ ಇದರ ಬಗ್ಗೆ ಇದ್ದಂಥ ಅಡೆತಡೆಗಳನ್ನೆಲ್ಲವನ್ನು ನಿವಾರಿಸಿ ಅಂತಿಮವಾಗಿ ಒಂದು ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಪ್ರಸ್ತುತ ಇದ್ದಂತಹ ರನ್ವೇ 1200 ಮೀಟರ್ ಇರುತ್ತೆ. ಅದನ್ನು ಒಂದು ಮತ್ತೆ ಇನ್ನೂ ಸ್ವಲ್ಪ ಸಭೆಗಳನ್ನೆಲ್ಲವನ್ನೂ ಮಾಡಿ 1900 ಮೀಟರ್ಗೆ ವಿಸ್ತರಣೆಯನ್ನು ಮಾಡ್ತಾರೆ. ಹಾಗೆ ಈ ಒಂದು ವಿಮಾನ ನಿಲ್ದಾಣದ ಒಂದು ಎಷ್ಟು ಜಾಗದಲ್ಲಿ ನಿರ್ಮಾಣವಾಗಿದೆ ಅಂದರೆ, ಇದೇ ಒಂದು 662 ಎಕರೆ ಪ್ರದೇಶದಲ್ಲಿ ಈ ಒಂದು ವಿಮಾನ ನಿಲ್ದಾಣ ನಿರ್ಮಾಣವಾಗಿದೆ. ಹಾಗೆ ಒಂದು 220 ಕೋಟಿಯನ್ನು ಒಂದು ಅಂದಾಜು ಸರಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಒಂದು 220 ಕೋಟಿ ಹಣದಲ್ಲಿ ಈ ಒಂದು ವಿಮಾನ ನಿಲ್ದಾಣವನ್ನು ನಿರ್ಮಿಸಿದ್ದಾರೆ. ಬಹುತೇಕವಾಗಿ ಈ ವಿಮಾನ ನಿಲ್ದಾಣದ ಕಾರ್ಯ ಮುಂದಿನ ತಿಂಗಳು ಒಂದು ಡಿಸೆಂಬರ್ಗೆ ಈ ವಿಮಾನ ನಿಲ್ದಾಣದ ಕಾರ್ಯ ಮುಕ್ತಾಯವಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ವಿಮಾನ ನಿಲ್ದಾಣ ಆದಾಗ ಇಲ್ಲಿ ಅನೇಕ ಕೆಲಸಗಳು ಸಹ ಖಾಲಿ ಇದ್ದು, ಈ ಕೆಲಸಗಳಿಗೆ ಈಗಾಗಲೇ ನಾವು ಇಲ್ಲಿ ಒಂದು ಕೆಲಸವನ್ನು ಕೊಡಿಸ್ತೀವಿ, ನಿಮಗಾಗಿ ಇಲ್ಲೆಲ್ಲ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ಇಲ್ಲಿಂದ ಹಣವನ್ನು ಸಹ ಪಡೆದಿದ್ದಾರೆ ಅನ್ನೋ ಒಂದು ಆರೋಪವೂ ಸಹ ಮಾಧ್ಯಮದವರು ಕೇಳಿದಾಗ ಅಲ್ಲಿ ಸಂಸದರು ಸಹ ಈ ಬಗ್ಗೆ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಯಾವುದೇ ರೀತಿಯಾಗಿ ನಾವು ಇಲ್ಲಿವರೆಗೂ ಸಹ ಯಾವುದೇ ರೀತಿ ವಿಮಾನ ನಿಲ್ದಾಣಕ್ಕಾಗಿ ಒಂದು ನೇಮಕಾತಿಯನ್ನು ಮಾಡಿಕೊಂಡಿಲ್ಲ, ಇವಾಗ ಒಂದು ಶುರುವಾಗಿದೆ, ಇವಾಗ ನೇಮಕಾತಿ ಮಾಡಬೇಕಾಗಿದೆ, ಮುಂದಿನ ತಿಂಗಳು ಆರಂಭವಾಗಿದೆ. ಹಾಗೆ ಇದಕ್ಕೆ ಒಂದು ಮೋದಿಜಿಯವರು ಬಂದು ಉದ್ಘಾಟನೆಯನ್ನು ಸಹ ಮಾಡಲಿದ್ದಾರೆ ಎಂಬ ಒಂದು ಮಾಹಿತಿಯನ್ನು ಸಹ ನೀಡಿದರು. ಹಾಗೆ ನೀವೇನಾದರೂ ಸಹ ಬೇರೆಯವರಿಗೆ ಏನಾದರೂ ಹಣವನ್ನು ನೀಡಿದ್ದಾಗ ವಂಚನೆ ಆಗುವ ಸಾಧ್ಯತೆಯೂ ಸಹ ತುಂಬ ಇದೆ. ಆದ್ದರಿಂದಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ವಿಮಾನ ನಿಲ್ದಾಣಕ್ಕೆ ಕೆಲಸವನ್ನು ಕರೆಯಲಿದ್ದಾರೆ. ಆದಷ್ಟು ಒಂದು ಜಾಗರೂಕವಾಗಿ ನಿಮ್ಮ ಒಂದು ಸರ್ಟಿಫಿಕೇಟ್ಗಳನ್ನು ನೀಡಿ, ನಿಮ್ಮ ಒಂದು ಅರ್ಹತೆ ಪತ್ರವನ್ನು ನೀಡಿ ಒಂದು ಕೆಲಸವನ್ನು ಪಡೀರಿ ಅಂತಲೇ ಹೇಳ್ತೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಅರುಣೋದಯ.